ಈ ಹಾಲು ಎಸೆನ್ಷಿಯಲ್ ಕಮಾಡಿಟಿ ಅಂತ ನಮ್ಗೆ ಗೊತ್ತಿದೆ. ನಾವು ಕಳೆದ 2 ವರ್ಷ ಆಗಿ ಭಾಳ ಆಲೋಚನೆ ಮಾಡಿ ಹಲವಾರು ಪತ್ರ ಬರೆದು ಇದ್ರ ತನಕ ಇವರಿಂದ ನಮ್ಗೆ ಉತ್ತರ ಬಂದಿಲ್ಲ. 6 ಪತ್ರ ಬರೆದಿದ್ದೀವಿ, ಈ ಥರ ನಮ್ಮಿಂದ ಮಾಡೋಕ್ಕಾಗೋದಿಲ್ಲ. ಡ್ರೈವರು ಬೆಳಗ್ಗೆದ್ದ ರಾತ್ರಿ ತನಕ ನಿಮ್ಗೆ 24 ಗಂಟೆನೂ ನಾವು ಇಲ್ಲಿ ಇದ್ದರೆ ನಿಮ್ಗೆ ಬಂದು ಹಾಲು ಪ್ಯಾಕೆಟ್ ಸಿಗೋದು. ಒಂದಿನಕ್ಕೆ 10 ಲಕ್ಷ ಪ್ಯಾಕೆಟು ಒಂದೊಂದು ಮನೆಗೆ ತಾಂಬಂದು ಕೊಡೋದು ನಮ್ಮ ಡ್ರೈವರ್ ಕೆಲಸ. ಅದೇ ಥರ ನಮ್ಮ ಕೆಲಸ ರಾತ್ರಿಗಳು ಇಷ್ಟು ದುಡಿದು ನಮ್ಮಿಂದ ಹಲವಾರು ಸಲ ಹೇಳಿದ್ವಿ ಈ ರೇಟ್ಗೆ ನಾವು ಮಾಡೋಕ್ಕಾಗಲ್ಲ, ಟೆಂಡರ್ ಕರೆದು ಏನೋ ಒಂದು ಸರಿಯಾದ ರೀತಿ ತಗೊಳ್ಳಿ ಹಂಗಂತ ಹೇಳ್ಬಿಟ್ಟು ಹಲವಾರು ಸಲ ಹೇಳಿದ್ವಿ. ಆದ್ರೂ ಕಳೆದ 11ನೇ ತಿಂಗಳು ಲೆಟ್ರ್ ಕೊಟ್ಟಿದ್ವಿ ಈ ಥರ ಮಾಡೋಕ್ಕಾಗೋದಿಲ್ಲ, ನಾವು ಗಾಡಿ ನಿಲ್ಲಿಸ್ಕೊಂಬಿಡ್ತೀವಿ ಅಂತ. ಸರಿ, ಪಬ್ಲಿಕ್ ಪ್ರಾಬ್ಲಮ್ ಬರುತ್ತೆ ಯಾಕಂತ ಹೇಳ್ಬಿಟ್ಟು ನಾವೇ ಒಂದು ಮುತುವರ್ಜಿ ತೊಗೊಂಡು ಬೇಡ ಮಾಡೋಣ ಇನ್ನೊಂದು ತಿಂಗಳು ಅಂತ ಮಾಡಿದ್ವಿ. ಆವಾಗ ಎಷ್ಟು ಲೆಟ್ರ್ ಕೊಟ್ಟರು ಆಫೀಸರ್ಸ್ ನಮ್ಮನ್ನು ಕೇರ್ ಮಾಡಲ್ಲ, ರೈತರ ದುಡ್ಡನ್ನ ಹಾಳು ಮಾಡೋದೇ ಕೆಲಸ ಇವ್ರದ್ದು. ಕಾರಣ ಏನಂದರೆ ನಮ್ದು ಏನು ಪ್ರಾಬ್ಲಮ್ ಇದೆ ಹೇಳಿ, ಒಂದು ದಿನಕ್ಕೆ 10ರಿಂದ 15 ಲಕ್ಷ ಪ್ಯಾಕೆಟ್ ಇಡೀ ಭಾರತ ದೇಶದಲ್ಲಿ ಎಲ್ಲಿನೂ ಈ ಮಿಲ್ಕ್ ಟ್ಯಾಂಕರ್ದು ನಮ್ಮದು ಗೋಳಿಲ್ಲ, ಇಲ್ಲಿ ಪ್ಯಾಕೆಟ್ ಆದರೆ ನಮ್ದು ಇದೇ ಗೋಳು ಇವ್ರದ್ದು. ಆಮೇಲಿಂದ ಸರಿಯಾದ ರೀತಿಯಲ್ಲಿ ಕೌಂಟ್ ಮಾಡಿ ಕೊಡಿ. ಅದ್ರಲ್ಲಿ ಟೆಂಡರ್ನಲ್ಲಿ ನೀನು ಕಳ್ಳ ಅಂತ ಹೇಳಿದ್ರೆ ಆ ಕಳ್ಳನ ಕೆಲಸ ನಮಗೆ ಆಗಬೇಕು. ನಾವು ನಮ್ಮನ್ನ ತಂದು ಮನೆ ಹತ್ರ ನಿಲ್ಸ್ಕೊಳ್ತೀವಿ, ಇವ್ರು ಹೆಂಗೆ ನಾವು ಓಡಿಸ್ಕೊಳ್ಳಿ, ನಾವು ಬೇಡ ಅಂತ ಹೇಳಲಿಲ್ಲ. ನಾವು ಓಡಿಸೋಕ್ಕಾಗಲ್ಲ, ನಿಮ್ಮ ವ್ಯವಸ್ಥೆನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಲವಾರು ಸಲ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಆದ್ರೂ ಈಗ ಬಂದಿರೋ MD ಇದನ್ನು ಕೇರೆ ಮಾಡ್ತಾ ಇಲ್ಲ. ಗಾಡಿ ಬೇಡ, ನಿಮ್ಮ ಗಾಡಿ ಓಡಿಸಿಲ್ದವರೆ ಆಚೆ ಹೋಗ್ರಿ ಅಂತ ಹೇಳಿದ ಮೇಲೆ ನಮಗೇನು ಕೆಲಸ ಅಲ್ಲಿ, ನಮಗೇನು ಕೆಲಸ ಅಲ್ಲ. ನಮ್ಮ ಡ್ರೈವರ್ಸೇ ನಮ್ಮನ್ನು ಹೇಳ್ತಾರೆ ಏನು ಸರ್ ಮಾನ ಮರ್ಯಾದೆ ಬೇಡವ ನಮ್ಮ ಓನರ್ ಅಂತ ಇದ್ಕೊಂಡು ಇಷ್ಟು ಕಳೆದ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರಲ್ಲ, ನೀವು ಯಾಕೆ ಅಂತ ಹೇಳ್ಬಿಟ್ಟು ದೌರ್ಜನ್ಯ ಒಳಗಡೆ ಮಾಡೋಕ್ಕಾಗಲ್ಲ ಇವ್ರ ಹತ್ರ. ಆದ್ದರಿಂದ ಇವತ್ತಿಂದ ಅನಿರ್ದಿಷ್ಟಕಾಲವಾಗಿ ನಾವು ಗಾಡಿನ ಅವ್ರನ್ನೇ ಓಡಿಸ್ಕೊಳ್ತಾ ಹೇಳ್ತೀವಿ. ನಮ್ಮ ಗಾಡಿನ ದಯವಿಟ್ಟು ನಮ್ಮ ಮನೆ ಹತ್ರ ನಿಲ್ಸ್ಕೊಳ್ತೀವಿ, ಯಾಕಂದರೆ ಇಷ್ಟು ಲಾಸ್ಗೆ ನಾವು ಓಡಿಸೋಕ್ಕಾಗಲ್ಲ. ಹಲವಾರು ಸಲ ಪ್ರಯತ್ನ ಮಾಡಿದ್ವಿ, ಒಂದು ಗಾಡಿಗೆ 5,000, 6,000, 8,000 ನಮ್ಮ ಕೈಯಿಂದ ನಾವು ಕೊಡಬೇಕು. ಡ್ರೈವರ್ಗೆ ಸ್ಯಾಲ್ರಿ ಕೂಡ ಆಗೋದಿಲ್ಲ ಎಂಬ ಪರಿಸ್ಥಿತಿ ಇರುವಾಗ ನಾವು ಹೇಗೆ ಓಡಿಸೋದು? ಆದ್ದರಿಂದ ಟೆಂಡರ್ ಇವಾಗ ಕೊಟ್ಟಿದ್ದಾರೆ, ಈ ಟೆಂಡರ್ನಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಫೈನಲ್ ಮಾಡಲಿ. ಅವ್ರು ಯಾವಾಗ ಕರೀತಾರೋ ಅವಾಗ ಬರ್ತೀವಿ. ನಾವೇನು ಅಡ್ಡ ಹೋಗಲ್ಲ, ನಾವು ಸ್ಟ್ರೈಕ್ ಮಾಡೋ ಇಂಟೆನ್ಷನ್ ಯಾರಿಗೂ ಇಲ್ಲ. ನಮ್ಮ ಗಾಡಿನ ನಾವು ನಮ್ಮ ಮನೆ ಹತ್ರ ನಿಲ್ಸ್ಕೊಂಬಿಡ್ತೀವಿ, ನಮ್ಗೆ ಲಾಸ್ ಆಗ್ತಾ ಇದೆ ಅಷ್ಟೇ. ಇಲ್ಲ 1,000 ಜನಕ್ಕೂ ನೋಡಿ, ನಾಳೆ ಬೆಳಗ್ಗೆ 10 ಲಕ್ಷ 15 ಲಕ್ಷ ಪ್ಯಾಕೆಟ್ ಬೆಂಗಳೂರಿಗೆ ಸಿಗೋದಿಲ್ಲ, ನಾವು ಹೊಣೆ ಅಲ್ಲ ಅದಕ್ಕೆಲ್ಲ. ಹೊಣೆ ಇವರೇ, ಅಧಿಕಾರಿಗಳೇ ಹೊಣೆ, ನಮ್ದು ಏನು ಹೊಣೆನೇ ಇಲ್ಲ. ಕಾರಣ ಏನಂದರೆ ಅವ್ರು ನಮ್ಗೆ ಕೊಟ್ಬಿಡಲಿ, ಏನು 2 ವರ್ಷ ನಾವು ಟೆಂಡರ್ ಮಾಡಿ ಮಾಡಿ ಅಂತೇಳಿ ಇದ್ರ ತನಕ ನಾವು ಮಾಡಿದಿರಾ, ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಅಂದರೆ ಏನದು? ರೂಲ್ಸ್ ರೆಗ್ಯುಲೇಷನ್ಸು ಸರ್ಕಾರದಲ್ಲಿ ಒಂದು ನಿಯಮಗಳಿದೆ, ಆ ನಿಯಮಗಳನ್ನ ಇವರು ಪಾಲಿಸಬೇಕು, ಅದನ್ನು ಪಾಲಿಸ್ತಾ ಇಲ್ಲ. ನಮ್ಮಿಂದ ಆಗೋದಿಲ್ಲ, ನಾವು ಸ್ಟ್ರೈಕ್ ಹೋಗ್ಬೇಕೆಂಬ ಇಂಟೆನ್ಷನ್ ಯಾರಿಗೂ ಇಲ್ಲ. ಯಾಕಂದರೆ ಮನೆ ಮಕ್ಕಳಿಗೆಲ್ಲ ತಾನೇ ಹಾಲು ಕೊಡೋ ಕೆಲಸ ನಾವು 1,000 ವರ್ಷದಿಂದ ಮಾಡ್ತಾ ಇದ್ದೀವಿ. ರಾತ್ರಿಗಳು ಅವರು ಜ್ವರ ಬರಲಿ ಚಳಿ ಬರಲಿ ತಾನೇ ನಾವು ಕೊಡೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆದ್ರೂ ಇವರು ದೌರ್ಜನ್ಯ ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮನ್ನು ಕೂಡಲೇ ಯಾವಾಗ ಬೇಕಂದ್ರೆ ಕರೀಲಿ, ಕೂತ್ಕೊಂಡು ತೀರ್ಮಾನ ಮಾಡೋಣ. ನಾವೆಲ್ಲದಕ್ಕೂ ನಾವು ಭದ್ರ ಇದ್ದೀವಿ. ಕೂಡಲೇ ಅದನ್ನು ಅಧಿಕಾರಿಗಳ ಕೈಯಲ್ಲಿದೆ, ನಮ್ಮ ಕೈಯಲ್ಲಿ ಏನಿಲ್ಲ. ನಮ್ಮ ಗಾಡಿನ ನಮ್ಮ ಮನೆ ಹತ್ರ ನಾವು ತಾನೇ ಭದ್ರವಾಗಿ ನಿಲ್ಸ್ಕೊಂಬಿಡ್ತೀವಿ ಇವತ್ತಿಂದ. ಅದು ಎಷ್ಟು ದಿನ ಬಿಟ್ಟು ಕರಿತಾರೋ ಕರೀಲಿ, ಯಾಕಂದರೆ ಪ್ರೈವೇಟ್ ಗಾಡಿ ಏನೋ ಅರೇಂಜ್ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ, ನಾವೇನು ಬೇಡ ಅಂತ ಹೇಳಿಲ್ಲ. ಎದಕ್ಕೂ ನಾವು ಅಡ್ಡ ಇಲ್ಲ, ನಮಗೆ ಲಾಸ್ ಆಗ್ತಾ ಇದೆ, ನಮ್ಮಿಂದ ಮಾಡೋಕ್ಕಾಗಲ್ಲ ಎಂಬ ಸಬ್ಜೆಕ್ಟ್ನ ಹೇಳ್ತಾ ಇದ್ದೀವಿ.